ಆನ್ಲೈನ್ ತರಗತಿಗೆ ಸ್ವಾಗತ. ಇಂದು ನಾವು ಸೈದ್ಧಾಂತಿಕ ವ್ಯಾಕರಣವನ್ನು ನೋಡುವ. ಮೊದಲಿಗೆ ಕನ್ನಡ ವರ್ಣಮಾಲಾ ಅಕ್ಷರಗಳ ವಿಧಗಳ ಬಗ್ಗೆ ತಿಳಿದುಕೊಳ್ತಾ ಹೋಗುವ, ಅದನ್ನು ಪ್ರಶ್ನೆಯ ರೂಪದಲ್ಲಿ ತಿಳಿತಾ ಹೋಗುವ. ಎಲ್ಲರಿಗೆ ಗೊತ್ತಿದ್ದಾಗೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ, ಇದು ಪರೀಕ್ಷೆಗೆ ಬರುವಂತದ್ದು, ಒಟ್ಟು ಅಕ್ಷರಗಳ ಸಂಖ್ಯೆ 49. ಅದಿಂದ ಪ್ರಾರಂಭ ಆಗ್ತದೆ. ಕೊನೆಗೊಳ್ಳುವಂಥದ್ದು ಒಟ್ಟು 49 ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಇದೆ. ವ್ಯಂಜನ ಅಕ್ಷರಗಳಲ್ಲಿ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆ 10. ವ್ಯಂಜನ ಅಕ್ಷರಗಳು ಅಂತೇಳಿ ಕರೀತೇವೆ. ಖ ಚಟ ತಪ ಕ, ಅದರಲ್ಲಿ ಏನು ಅಲ್ಪ ಪ್ರಾಣದಿಂದ ಉಚ್ಚಾರಣೆ ಮಾಡುವಂತ ಸಾಲುಗಳು, ಖ ಇರ್ಬೋದು, ಚ ಇರ್ಬೋದು, ಇದು ಅಲ್ಪ ಪ್ರಾಣ ಅಕ್ಷರಗಳಲ್ಲಿ ಬರ್ತದೆ. ಅದೇ ರೀತಿ ಗ ಜ ಡ ಜ ದ, ಇದು ಏನು 10 ಅಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ, ಇದರಲ್ಲಿ ಮಹಾಪ್ರಾಣ ಬರುವಂಥದ್ದು ಖ ಛ ಠ ಥ ಫ, ಈ ರೀತಿ ಒಟ್ಟು 10 ಅಲ್ಪ ಪ್ರಾಣಾಕ್ಷರಗಳು, 10 ಮಹಾಪ್ರಾಣಾಕ್ಷರಗಳು ಬರ್ತಾ ಹೋಗ್ತದೆ. ಅದೇ ರೀತಿ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5 ಇದೆ, ಇರುವಂತದ್ದು 5. ಅನುನಾಸಿಕ ಅಕ್ಷರಗಳು ಯಾವುದು, ಪ್ರಶ್ನೆ ರೂಪದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದಾಗ ನೀವು ಬರೀಬೇಕಾಗ, ಸಂಖ್ಯೆ ಕೇಳಿದಾಗ 5, ಯಾವುವು ಅಂತ ಹೇಳಿದಾಗ ಜ್ಞಾನ ಬರೀಬೇಕಾಗ್ತದೆ. ಒಟ್ಟು ಅದೇನಿರ್ತದೆ 25 ಅಕ್ಷರಗಳ ಒಂದು ಕಟ್ಟು. ಇದರಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತೇಳಿ ವಿಂಗಡಣೆ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಬೇಕು. ಈ ಕಚಟ ತಪ್ಪಗಳ ಒಂದು ಮಾಲೆ ಏನಿದೆ ಅದು ವರ್ಗೀಯ ವ್ಯಂಜನಗಳಲ್ಲಿ ಬರ್ತದೆ, ಅದು ಒಟ್ಟು 25 ಬರ್ತದೆ. ಅದೇ ಅದರಲ್ಲಿ 5 ಯಾವ್ದಿರ್ತದೆ ಅನುನಾಸಿಕ ಅಕ್ಷರಗಳು, ಮತ್ತೆ ಉಳಿದದ್ದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಾಕ್ಷರಗಳು, ಅವುಗಳು ಸೇರಿ 20 ಮತ್ತು ಅನುನಾಸಿಕ 5, 25 ವರ್ಗೀಯ ವ್ಯಂಜನಕ್ಕೆ ಬರ್ತದೆ. ಆ ಅವರ್ಗೀಯ ವ್ಯಂಜನಕ್ಕೆ ಹೋದಾಗ ಇಲ್ಲಿ ಪ್ರಶ್ನೆ ಇಲ್ಲ, ಅದನ್ನ ನೆನ್ಪಿಟ್ಕೊಳ್ಬೇಕಾಗ್ತದೆ. ಯಾರ ಲಾಭಾಳ 9 ಅಕ್ಷರಗಳು ಇಲ್ಲಿ ಬರ್ತದೆ, ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 9 ಬರ್ತದೆ. ಇನ್ನು ವರ್ಣಮಾಲೆಯಲ್ಲಿರುವ ಅಕ್ಷರಗಳ ವ್ಯಂಜನಾಕ್ಷರಗಳ ಸಂಖ್ಯೆ ಪ್ರಶ್ನೆ ಬರುವಂತದ್ದು ಬಿಟ್ಟ ಸ್ಥಳಕ್ಕೆ ಬಂದ್ರೆ 34 ಅಂತ ಬರೀಬೇಕು. ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಬಂದ್ರೆ 25 ಅಂತೇಳಿ ಬರಬೇಕು. ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಬಂದ್ರೆ 9 ಅಂತೇಳಿ ಬರಬೇಕು. ಇದು ಬಿಟ್ಟ ಸ್ಥಳಕ್ಕೆ ಬಂದ್ರೆ ಮಾತ್ರ, ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಬಂದಾಗ ನಾವು ಆಯ್ಕೆ ಮಾಡಿ ಬರೀಬೇಕು, ಯಾವುದೇ ಗೊಂದಲ ಇರಬಾರದು. ವರ್ಗೀಯ ಮತ್ತು ಅವರ್ಗೀಯ ಅದು ಎರಡೂ ಸೇರಿ ವ್ಯಂಜನಾಕ್ಷರ ಆಗುವುದು, ಏನೋ 25 ಮತ್ತೆ 9 ಉಡಿಸಿಕೊಂಡಾಗ ಅದು ಒಟ್ಟು ವ್ಯಂಜನ ಆಗುವುದು 34. ಬೇರೆ ಬೇರೆಯಾಗಿ ಹೇಳಿದಾಗ ವರ್ಗೀಯ ಹೇಳಿದ್ರೆ 25, ಅವರ್ಗೀಯವನ್ನೇ ಕೇಳಿದ್ರೆ ಅದು 9, ಒಟ್ಟು ಸೇರಿಸಿ ವ್ಯಂಜನ ಅಂತ ಹೇಳಿದ್ರೆ 34 ಅಂತೇಳಿ ಬಂದಿದೆ, ಅಲ್ಲಿ ಯಾವುದೇ ಗೊಂದಲ ಇರಬಾರದು. ಇನ್ನು ಸ್ವರಾಕ್ಷರಗಳಿಗೆ ನಾವು ಹೋಗ್ಬೇಕು. ಸ್ವರಾಕ್ಷರಗಳನ್ನು ನಾವು ಮೊದಲಿಗೆ ಕಲಿತಂತದ್ದು ಆದಿಂದ ಪ್ರಾರಂಭವಾಗ್ತದೆ, ಅಂ ಅಹ ತನಕ ಅಂತೇಳಿ ನಾವು ತಿಳಿದ್ದೇವೆ. ಇಲ್ಲಿ ಅಂ ಅಹ ಅಂತೇಳಿ ಬರ್ತದೆ ಕೊನೆಗೆ, ಅದನ್ನು ಯೋಗ ವಾಹಗಳು ಅಂತೇಳಿ ಕರಿತೀವಿ. ಎರಡು ಇದೆ, ಅಂ ಮತ್ತು ಅಹ. ಅಂ ಅಂತ ಹೇಳಿದ ಅದು ಸ್ವರ, ವಿಸರ್ಗ ಅಂತೇಳಿ ಅಹ. ಅಲ್ಲಿ ಏನಾಗ್ತದೆ, ನಾವು ಗುಣಿತಾಕ್ಷರಗಳನ್ನು ಬರೆಯುವಾಗ ಏನಾಯ್ತು, ಕಂ ಅಂತ ಸಹ ಬರ್ತದೆ, ಸೇರಿ ಬರುವಂತ ಕಂ ಇರ್ಬೋದು, ಕಹ ಇರ್ಬೋದು, ಲಂ ಇರ್ಬೋದು, ಅಥವಾ ಲಹ ಇರ್ಬೋದು, ಯಾವುದೇ ಬರೆಯಲಿ ಅಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳ ಬಳಕೆ ಆಗ್ತದೆ. ಮುಂದೆ ಬರುವಂತದ್ದು ಸ್ವರಾಕ್ಷರಗಳು ಒಟ್ಟು ಸಂಖ್ಯೆ. ಪ್ರಶ್ನೆ ಬಂದಾಗ ಏನೋ ಬಹುವಾಯಿಕೆಯಲ್ಲಿ ಬಂದಾಗ ಒಟ್ಟು ಸಂಖ್ಯೆ ಕೇಳ್ತಾರೆ, ಒಟ್ಟು ಇರುವುದು 13, ಇದು ಎರಡು ಸೇರಿದ್ರೆ ಆ ಸಾಲಿನಲ್ಲಿ ಒಟ್ಟು ಎಷ್ಟಾಯ್ತು, 15 ಆಗ್ತದೆ. ಕರೆಕ್ಟ್ ಆಗಿ ನಮಗೆ ಸಿಗುವಂತದ್ದು ಸ್ವರಾಕ್ಷರಗಳು 13 ಆ ಮಾಲಿಕೆಗಳಲ್ಲಿ. ಅದೇ ಹೇಳುವಂಥದ್ದು ಹ್ರಸ್ವ ಸ್ವರ ಮತ್ತು
ದೀರ್ಘ ಸ್ವರಗಳು ಅಂತ ಹೇಳಿ ಸಿಗ್ತದೆ. ಒಂದು ಏನೋ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳು ಅಷ್ಟೇ. ಇ ಉ ಋ ಎ ಒ ಇ ಏನು ಆರು ಇದೆ ಅದು ಒಂದು ಮಾತ್ರ ಕಾಲ, ಹೆಚ್ಚು ಉಸಿರು ಬೇಡ, ತೆಗೆದುಕೊಳ್ಳದೆ ಉಚ್ಚಾರಣೆ ಮಾಡಬಹುದು. ಆರು ದೀರ್ಘ ಸ್ವರಾಕ್ಷರಗಳ ಸಂಖ್ಯೆ ಏಳು ಸಿಗ್ತದೆ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತವು ಆ ಸ್ವಲ್ಪ ಒತ್ತಿ ಹೇಳಬಹುದು. ಈ ಐ ಓ ಹ್ರಸ್ವ ಸ್ವರಗಳು ಆರು ನೆನ್ಪಿಟ್ಕೊಳ್ಬೇಕಾಗ್ತದೆ. ಇಲ್ಲಿಯೂ ಅಷ್ಟೇ, ಏನೋ ಬಿಟ್ಟಲ್ಸ್ ಬಹುವಾಯಿಕೆ ಬರುವಾಗ ನೆನ್ಪಿರ್ಬೇಕು ಹ್ರಸ್ವ ಸ್ವರ ಆರೇ ಸಿಗುದು, ದೀರ್ಘ ಸ್ವರದಲ್ಲಿ ಏಳು ಸಿಗ್ತದೆ. ಏಳು ಮತ್ತೆ ಆರು ಕೂಡಿಸಿದ್ರೆ ಎಷ್ಟಾಗ್ತದೆ? ಹದಿಮೂರು ಆಗುವಂತದ್ದು. ಇದು ಏನು, ಎರಡನ್ನೂ ಸೇರಿಸಿದಾಗ ಅದು ಸ್ವರಾಕ್ಷರಗಳ ಸಂಖ್ಯೆಗೆ ಬರ್ತದೆ. ಪ್ರತ್ಯೇಕವಾಗಿ ಕೇಳಿದ್ರೆ ಹ್ರಸ್ವ ಸ್ವರಗಳ ಸಂಖ್ಯೆ ಕೇಳಿದ್ರೆ ಆರು ಬರೀಬೇಕು, ದೀರ್ಘ ಸ್ವರಗಳ ಸಂಖ್ಯೆ ಕೇಳಿದ್ರೆ ಏಳು ಬರೀಬೇಕು, ಯೋಗ ವಾಹನಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಎರಡು ಬರೀಬೇಕು. ಪ್ರತ್ಯೇಕವಾಗಿ ಕೇಳಿದಾಗ ಮಾತ್ರ ಸ್ವರಾಕ್ಷರಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ರೆ ಒಟ್ಟು ಸೇರಿಸಿ ಎಷ್ಟು ಬರೀಬೇಕು? ಹದಿಮೂರು ಬರೀಬೇಕು. ಇದು ವರ್ಣಮಾಲೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದು. ಇನ್ನು ಮುಂದೆ ನಮಗೆ ವರ್ಣಮಾಲೆ ಒಟ್ಟಿಗೆ ಗುಣಿತಾಕ್ಷರಗಳು ಅಂತೇಳಿ ಕಲಿತೇವೆ. ಕ ಖ ಘ ಘ ಹಾಗೆ ಅದರಲ್ಲೂ ನಾವೇನ್ ಮಾಡಿದ್ವಿ, ಅಕ್ಷರವಾಗಿ ಪರಿವರ್ತಿಸ್ತಾ ಬಂದ್ವಿ. ಕ ಖ ಖಿ ಖಿ ಅಂತೇಳಿ ಬಂದ್ವಿ. ಕ ಖ ಖಿ ಖಿ ಅಂತೇಳಿ ಇದೇನ್ ಹೇಳ್ತದೆ ವಾಕ್ಯ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು. ಉದಾಹರಣೆಯನ್ನು ನೋಡುವ, ಕ ಅರ್ಧಾಕ್ಷರದಲ್ಲಿ ಇತ್ತು, ಇದು ವ್ಯಂಜನ ಅಕ್ಷರ, ಕೂಡಿಸು ಆ ಎಂಬುದು ಸ್ವರ, ಅದು ಸೇರಿದಾಗ ಏನಾಯಿತು, ಪೂರ್ಣ ವ್ಯಂಜನಾಕ್ಷರ ಕ ಆಗಿ ಪರಿವರ್ತನೆ ಆಯಿತು. ಈ ಅಕ್ಷರವನ್ನು ನಾವು ಗುಣಿತ ಅಕ್ಷರ ಅಂತೇಳಿ ಕರೆದಿವಿ. ಉದಾಹರಣೆಗೆ ಕ ಕೂಡಿಸು ಅ ಕ ಆಯಿತು. ಹಾಗಾದ್ರೆ ಖ ಆಗ್ಬೇಕಾದ್ರೆ ಖ ಕೂಡಿಸು ಆ ದೀರ್ಘ ಸ್ವರವನ್ನು ಹಾಕಿದಾಗ ಅದು ಖ ಆಗ್ತದೆ. ಅದೇ ರೀತಿ ಖಿ ಬರಬೇಕಾದ್ರೆ ಕ ಕೂಡಿಸು ದೀರ್ಘ ಸ್ವರವನ್ನು ಹಾಕಿದಾಗ ಈ ಹಾಕಿದ್ರೆ ಏನಾಯ್ತದು, ಹಿ. ಇದು ವರ್ಣಮಾಲೆಯಲ್ಲಿ ನಾವು ಗುಣಿತಾಕ್ಷರವನ್ನು ಕಲಿಯುವಂತಹ ಕ್ರಮ. ಯಾವುದೇ ವ್ಯಂಜನೆಯಲ್ಲಿ ಗ ಕೂಡಿಸು ಆ ಗ, ಚ ಕೂಡಿಸು ಉ ಚು, ಹೀಗೆ ಬರ್ತಾ ಹೋಗ್ತದೆ. ನಾವು ಗುಣಿತಾಕ್ಷರಗಳನ್ನು ಕಲಿಯುವಂತಹ ಕ್ರಮ ಅಂತ. ಮುಂದೆ ನಾವು ಸಂಯುಕ್ತಾಕ್ಷರಗಳನ್ನು ನೋಡುವ. ಈಗ ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಯುವ ಗುಣಿತಾಕ್ಷರ ಆಗಿದೆ. ಸಂಯುಕ್ತಾಕ್ಷರಗಳು ಅಥವಾ ಒತ್ತಾಕ್ಷರಗಳು ಅಂತ ಕರಿತೇವೆ. ಸುಲಾಭದಲ್ಲಿ ಅರ್ಥ ಆಗ್ಬೇಕಾದ್ರೆ ಒತ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರಗಳು ಎಂದು ಕರೆಯಲಾಗುತ್ತದೆ. ಈ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರಗಳು ಸುಲಭವಾಗಿ ಗುರುತಿಸಬಹುದು. ಎರಡು ವಿಧಗಳಾಗಿ ಒಂದು ಸಜಾತಿಯ ಸಂಯುಕ್ತಾಕ್ಷರ ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರ. ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿಯ ಸಂಯುಕ್ತಾಕ್ಷರ ಉಂಟಾಗ್ತದೆ. ಈಗ ನಾವು ಬರೆಯುವಂತಹ ಯಾವುದೇ ಒಂದು ಶಬ್ದ ಇರಬಹುದು, ಅದಕ್ಕೆ ಬರುವಂತಹ ಅಡಿಗತ್ತುಗಳು. ಈಗ ಉದಾಹರಣೆಯಾಗಿ ಅಮ್ಮ ಅಂತ ಹೇಳಿ ಬಂದಿದೆ, ಮಾಕ್ಕೆ ಮಾವೇ ಅಡಿಯುತ್ತಾಗಿ ಕೊಟ್ಟಂತೆ ಸಜಾತೀಯವಾಗಿದೆ. ಎರಡು ವ್ಯಂಜನಗಳು ಅ ಕೂಡಿಸು ಮ ಕೂಡಿಸು ಮ ಕೂಡಿಸು ಆ ಅಮ್ಮ, ಎರಡು ವ್ಯಂಜನಾಕ್ಷರಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸ್ವರ ಬಂದಾಗ ಅಲ್ಲಿ ಏನಾಯಿತು, ಸಜಾತಿಯ ಸಂಯುಕ್ತಾಕ್ಷರ ಅಮ್ಮ ಅಪ್ಪ ಅಣ್ಣ ಅಕ್ಕ. ಈ ಅಂದ್ರೆ ಅದೇ ಅಡಿಯೊತ್ತಿನ ಶಬ್ದ ಬರಬೇಕು. ಮೂಲ ವ್ಯಂಜನಾಕ್ಷರ ಯಾವುದಿದೆ ಅದಕ್ಕೆ ಅದೇ ಆದಂತಹ ಅಡಿಯೊತ್ತಿನ ಅಕ್ಷರ ಬಂದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಒತ್ತಾಕ್ಷರ ಅಂತೇಳಿ ನಾವು ಕರೀತೇವೆ.
ಅದೇ ರೀತಿ ಎರಡನೇ ವಿಧಾನ ಏನಂದ್ರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜೊತೆಯಲ್ಲಿ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ. ಇಲ್ಲಿ ಏನಾಯಿತು ಅಂತೇಳಿದ್ರೆ ಅಡಿಯುತ್ತು ಬರುವಂತಹದ್ದು ಏನಿದೆ ಅದು ಬೇರೆ ಆಗಿರ್ಬೋದು. ಈಗ ಶಾಸ್ತ್ರ ಅಂತ ಹೇಳಿದೆ ಶ ಸ್ತ್ರ ಸಾಗಿ ಯಾವುದೆಲ್ಲ ಅಡಿಯುತ್ತುಗಳು ಕಾಣ್ತಾ ಇದೆ ಒಂದು ತ ಮತ್ತೊಂದು ಋ ಅಡಿಯುತ್ತುಗಳು ಕಾಣ್ತಾ ಇದೆ. ಶು ಶ ಬೇಕಾದ್ರೆ ಏನ್ ಮಾಡ್ತೇವೆ ನಾವು ಶು ಕೂಡಿಸು ಆ ಶ ಸ್ತ್ರ ಸು ಕೂಡಿಸು ಮುಂದೆ ನಾವು ಬರೆಯುವಾಗ ಏನಾಗ್ತದೆ ತಾ ಅಡಿಯುತ್ತಿಗೆ ಹೋಗ್ತದೆ ತ ಕೂಡಿಸು ಕೂಡಿಸು ಆ ಈ ರೀತಿ ಹೋಗ್ತಾ ಇರುವಂತದ್ದು ಅಂದ್ರೆ ವಿಜಾತಿಯ ಅಡಿಯುತ್ತುಗಳು ಕಾಣ್ತದೆ. ವಿದ್ಯೆ ಉ ಕೂಡಿಸು ವಿ ಆದ್ರೆ ಏನಾದ್ರೆ ಏನಾಗ್ಬೇಕು ದೀರ್ಘ ಮಹಾಪ್ರಾಣಾಕ್ಷರಗಳಲ್ಲಿ ಬರುವಂತದ್ದು ಅಥವಾ ಅಲ್ಪಪ್ರಾಣಾಕ್ಷರಗಳು ಬರುವ ಹೀಗೆ ಬೇರೆ ಬೇರೆ ಅಕ್ಷರಗಳನ್ನು ನಾವು ಹಾಕ್ತಾ ಹೋಗ್ಬೋದು. ಇಲ್ಲಿ ಬರುವಂತ ಅಕ್ಷರ ನೋಡೋದು ಏಕೆ ಯಾ ಅಡಿಯಲ್ಲಿ ಬರುವಂತದ್ದು ಹೂ ಹಾಕ್ಬೇಕು ಹೂಗೆ ಏನಾಗ್ತದೆ ಸಾಂಗೇನು ಹ್ರಸ್ವಸ್ವರದಲ್ಲಿ ಬರುವಂತ ಈ ಅನ್ನು ಬಳಕೆ ಮಾಡುವಂತದ್ದು ಹೂ ಕೂಡಿಸು ಈ ವಿ ಆಗ್ತದೆ. ದ ಕೂಡಿಸು ಅಡಿಯೋದನ್ನು ನೋಡ್ಬೇಕು ಅಲ್ಲಿ ಯ ಅಡಿಯೋದು ಬಂದೆ ಯು ಹಾಕ್ಬೇಕು ಯು ಹಾಕಿದ್ರೆ ವಿದ್ಯಾ ಅಂತದ್ದೇ ಬರ್ಬೇಕಾದ್ರೆ ಅಲ್ಲಿ ಎ ಹಾಕ್ಬೇಕು ವಿದ್ಯೆ. ಈ ರೀತಿಯಾಗಿ ನಾವು ವಿಂಗಡಿಸ್ತಾ ಹೋದ್ರೆ ಈ ಸಂಯುಕ್ತಾಕ್ಷರವನ್ನು ಬರೆಯಬಹುದು. ಇದು ಸುಲಭದಲ್ಲಿ ನಮಗೆ ಗೊತ್ತಾಗ್ತದೆ. ಯಾವುದೇ ಪದವನ್ನು ಗಮನಿಸಿದಾಗ ಅದರ ಅಡಿಯೊತ್ತನ್ನು ಮೊದಲಿಗೆ ನೋಡಬೇಕು. ಅಡಿಯೊತ್ತನ್ನು ಮೂಲ ಅಕ್ಷರದ್ದೇ ಅಡಿಯೊತ್ತು ಕೊಟ್ಟಿದ್ರೆ ನನ್ನ ನನ್ನ ಅಂತ ಹೇಳಿದ್ರೆ ನಾಕೆ ನಾವೇ ಅಡಿಯೊತ್ತು ಬಂದಿದೆ. ಇದು ಸಜಾತಿಯ ಒತ್ತಕ್ಷರ ಇರುವಂತದ್ದು. ಅದೇ ರೀತಿ ಸ್ತ್ರೀ ಈಗ ನಾವು ಗಮನಿಸಬಹುದು ನನ್ನ ಮತ್ತು ಸ್ತ್ರೀಯ ವ್ಯತ್ಯಾಸ. ನನ್ನದಲ್ಲಿ ನಾಕೆ ನಾವೇ ಅಡಿಯೊತ್ತು ಬಂದಿದೆ ಅದು ಸಜಾತಿಯ. ಸ್ತ್ರೀ ಅಂತ ಹೇಳಿ ಬರ್ದಾಗ ಏನಾಯ್ತು ಇಲ್ಲಿ ಸ ಮೂಲಾಕ್ಷರ ಇತ್ತು ಅದಕ್ಕೆ ತಾ ಕೊಟ್ಟಿದ್ದಾರೆ ಅಡಿಯೊತ್ತು ಮತ್ತು ಋ ಅಡಿಯೊತ್ತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ವಿಜಾತಿಯ ಒತ್ತಕ್ಷರಕ್ಕೆ ಸೇರ್ತಾ ಹೋಗ್ತದೆ. ಇದು ಎರಡು ಶಬ್ದಗಳು. ಇನ್ನು ನಾವು ಮುಂದೆ ನೋಡ್ಬೇಕಾದ್ರು ಸಂಧಿಗಳು ಅಂತ ಹೇಳಿ ಬರ್ತದೆ. ಇದು ವ್ಯಾಕರಣದಲ್ಲಿ ಬರುವಂತದ್ದು. ಈಗ ಸಂಧಿಗಳು ಅಂತ ಹೇಳಿದ್ರೆ ಏನು ನೋಡುವ ಎರಡು ಪದಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಅಂತ ಹೇಳಿದ್ರೆ ಕೂಡಿಕೊಳ್ಳುವುದು. ಈಗ ನಾವು ಒಂದು ಶಬ್ದವನ್ನು ಇಟ್ಕೊಳ್ಳುವ ಯಾವ್ದಾದ್ರು ಒಂದು ಮಾತಿಲ್ಲ ಮಾತಿಲ್ಲ ಮಾತು ಕೂಡಿಸು ಇಲ್ಲ ಮಾತಿಲ್ಲ. ಇಲ್ಲಿ ಎರಡು ಶಬ್ದ ಬಂತು ಒಂದು ಮಾತು ಮತ್ತೊಂದು ಇಲ್ಲ. ಮಾತಿಲ್ಲ ಇಲ್ಲಿ ಏನ್ ಹೇಳಿದ್ದಾರೆ ಎರಡು ಪದಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಅಂತ ಹೇಳ್ತಾರೆ. ಸೇರಿದೆ ಮಾತಿಲ್ಲ ಇಲ್ಲಿ ಮಾತು ಅಲ್ಲಿ ಎರಡು ಶಬ್ದಗಳು ಬಂದಿದೆ ಮತ್ತೊಂದು ಇಲ್ಲ ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಊ ಇತ್ತು ಇಲ್ಲಿ ಈ ಇದೆ ಇಲ್ಲಿ ಮಾತು ಊ ಇಲ್ಲ ಈ ಎರಡು ಶಬ್ದಗಳು ಏನಾಗಿದೆ ಅರ್ಥಕ್ಕನುಸಾರವಾಗಿ ಅರ್ಥಕ್ಕಿಡ್ಲಿಲ್ಲ ಮಾತಿಲ್ಲ ಅಂತೇಳಿ ಪದ ಅರ್ಥಪೂರ್ಣವಾದಂತಹ ಪದ ಮಾತಿಲ್ಲ. ಹಾಗಾಗಿ ಇದನ್ನು ಸಂಧಿ ಎರಡನ್ನು ಕೂಡಿಕೊಂಡಾಗ ಆಗುವಂತದ್ದು ಏನು ಸಂಧಿ ಅಂತ ಹೇಳಿ ಕರಿತೇವೆ. ಮುಂದೆ ನಾವು ಸಂಧಿಗಳ ವಿಧಗಳನ್ನು ನೋಡ್ತಾ ಹೋಗ್ಬೇಕು. ಸಂಧಿಗಳಲ್ಲಿ ನಾವು ಮೊದಲು ಗುರುತಿಸುವಾಗ ಎರಡು ವಿಧಗಳಾಗಿ ಗುರುತಿಸುತ್ತೇವೆ ಒಂದು ಕನ್ನಡ ಸಂಧಿಗಳು ಮತ್ತೊಂದು ಸಂಸ್ಕೃತ ಸಂಧಿಗಳು. ಪುನಃ ಅದನ್ನು ಏನ್ ಮಾಡ್ತೇವೆ ಕನ್ನಡ ಸಂಧಿಯನ್ನು ವಿಧಗಳಾಗಿ ವಿಂಗಡಿಸ್ತಾ ಹೋಗ್ತೇವೆ ಕನ್ನಡ ಸ್ವರ ಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿಗಳು ಅಂತ. ಕನ್ನಡ ಸ್ವರ ಸಂಧಿಯನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸ್ತಾ ಹೋಗ್ತೇವೆ. ಕನ್ನಡ ಸ್ವರ ಸಂಧಿಗಳಲ್ಲಿ ಲೋಪ ಸಂಧಿ ಬರುತ್ತದೆ ಆಗಮ ಸಂಧಿ ಬರುತ್ತದೆ ನೆನ್ಪಿಟ್ಕೊಳ್ಬೇಕು. ಕನ್ನಡ ಸ್ವರ ಸಂಧಿಯಲ್ಲಿ ಎರಡು ಲೋಪ ಸಂಧಿ
ಮತ್ತೊಂದು ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಒಂದೇ ಬರುವಂತದ್ದು ಅದು ಆದೇಶ ಸಂಧಿ. ಇದು ಯಾಕೆ ನಿಮಗೆ ನೇರವಾಗಿ ಪ್ರಶ್ನೆ ಬರ್ಬೋದು, ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ, ಅವು ಯಾವುದು? ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಇದೆ, ಒಂದು ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಅದು ಮೂರನ್ನು ನಾವು ಇಲ್ಲಿ ಕಲಿಬೇಕಾಗ್ತದೆ. ಅದರಲ್ಲಿ ಕನ್ನಡ ಸ್ವರ ಸಂಧಿ ಬರ್ತದೆ, ಕನ್ನಡ ವ್ಯಂಜನ ಸಂಧಿ ಬರ್ತದೆ, ಬರುವಂತದ್ದು ಮೂರು. ಅದೇ ರೀತಿ ಸಂಸ್ಕೃತ ಸಂಧಿಗೆ ಹೋದಾಗ ಸಂಸ್ಕೃತ ಸ್ವರ ಸಂಧಿಗಳು ಬರ್ತದೆ, ಸಂಸ್ಕೃತ ವ್ಯಂಜನ ಸಂಧಿಗಳು ಬರ್ತದೆ. ಕನ್ನಡ ಸ್ವರ ಸಂಧಿಗೆ ಬಂದಾಗ ಖಾಲಿ ನಮಗೆ ಸಿಗುವಂತದ್ದು ನಾಲ್ಕು, ಒಟ್ಟು ಸೇರಿದಾಗ ಅದು ಏಳಾಗ್ತದೆ. ಯಾವುದಕ್ಕೆ? ಸಂಸ್ಕೃತ ಸಂಧಿಗೆ. ಇಲ್ಲಿ ಸವರ್ಣ ದೀರ್ಘ, ಗುಣ, ವೃತ್ತಿ ಮತ್ತು ಏಣ ಸಂಧಿ, ಇದು ನಾಲ್ಕನ್ನು ಬೇರೆಯಾಗಿ ತಿಳಿದ್ರೆ ಅದು ಸಂಸ್ಕೃತ ಸ್ವರ ಸಂಧಿಗೆ ಬರ್ತದೆ. ಅದೇ ರೀತಿ ಸಂಸ್ಕೃತ ವ್ಯಂಜನ ಸಂಧಿಗೆ ಬರುವಾಗ ಜತ್ವ, ಚುತ್ವ ಮತ್ತು ಅನುನಾಸಿಕ ಸಂಧಿಗಳು ಮೂರು ಬರ್ತದೆ. ಒಟ್ಟು ಸೇರಿದ್ರೆ ಅದು ಸಂಸ್ಕೃತ ಸಂಧಿಗೆ ಬಂದಾಗ ಏಳು ಬರ್ತದೆ. ಸಂಸ್ಕೃತ ಸಂಧಿಯಲ್ಲಿ ಏಳು ಬರ್ತದೆ. ಅದೇ ರೀತಿ ಲೋಪ, ಆಗಮ ಮತ್ತು ಆದೇಶ ಒಟ್ಟು ಸೇರಿ ಬರುವಂಥದ್ದು ಕನ್ನಡ ಸಂಧಿಯಲ್ಲಿ. ಕನ್ನಡ ಸಂಧಿಯನ್ನು ವಿಭಾಗ ಮಾಡಿದ್ರೆ ಕನ್ನಡ ಸ್ವರ ಸಂಧಿ ಆಗ್ತದೆ, ಕನ್ನಡ ವ್ಯಂಜನ ಸಂಧಿ ಆಗ್ತದೆ. ಕನ್ನಡ ಸ್ವರ ಸಂಧಿಯೇ ಅಂತ ಹೇಳಿ ಕೇಳಿದ್ರೆ ಎರಡೇ, ಲೋಪ ಮತ್ತು ಆಗಮ. ಅದೇ ರೀತಿ ಕನ್ನಡ ವ್ಯಂಜನ ಸಂಧಿ ಅಂತ ಹೇಳಿ ಕೇಳಿದ್ರೆ ಅಲ್ಲಿ ಒಂದೇ ಇರುವುದು ಆದೇಶ ಸಂಧಿ. ಇದು ಇಷ್ಟು ಸಂಧಿಗಳ ವಿಧಗಳು. ಮುಂದಿನ ಕ್ಲಾಸ್ನಲ್ಲಿ ನಾವು ಪ್ರತ್ಯೇಕವಾಗಿ ಒಂದೊಂದೇ ಸಂಧಿಗಳ ಲೋಪ, ಆಗಮ, ಆದೇಶ ಇರ್ಬೋದು, ಸವರ್ಣ ದೀರ್ಘ ಇರ್ಬೋದು, ಗುಣ ಇರ್ಬೋದು, ಬುದ್ಧಿ ಇರ್ಬೋದು, ಎಣ್ಣೆ ಇರ್ಬೋದು, ಚಪ್ಪ ಇರ್ಬೋದು, ಉಪ್ಪ ಇರ್ಬೋದು, ಅನುನಾಸಿಕೆ ಇರ್ಬೋದು, ಇದನ್ನು ಪ್ರತ್ಯೇಕವಾಗಿ ನಾವು ನೋಡೋಣ. ನಾವೀಗ ಸಂಧಿಗಳ ಬಗ್ಗೆ ತಿಳಿಯುವ ಸಂಧಿಗಳ ವಿಧಗಳನ್ನು ನಾವು ನೋಡಿ ಆಗಿದೆ. ಈಗ ಒಂದೊಂದಾಗಿ ನೋಡ್ತಾ, ಸ್ವರ ಸಂಧಿಗಳು ಅಂತೇಳಿ ಏನು? ಸ್ವರಕ್ಕೆ ಸ್ವರ ಪರವಾದರೆ ಅದು ಸ್ವರ ಸಂಧಿ ಅಂತೇಳಿ ಬರ್ತದೆ. ಈಗ ಒಂದು ಉದಾಹರಣೆ, ಗುರು ಕೂಡಿಸು ಅನ್ನು ಗುರುವನ್ನು. ಗುರು ಎನ್ನುವುದು ಇಲ್ಲಿ ಪೂರ್ವ ಪದ, ಉತ್ತರ ಪದವಾಗಿ ಅನ್ನು ಬರ್ತದೆ. ಗುರು ಇಲ್ಲಿ ಉಕಾರ ಅಂತಿಮಗೊಂಡಿದೆ, ಕೊನೆಗೊಂಡಿದೆ. ಇಲ್ಲಿ ಅಂತ್ಯದಲ್ಲಿ ಬರುವಂತದ್ದು ಆದಿ ಪದ ಮತ್ತು ಅಂತ್ಯ ಪದ ಅಂತ ಹೇಳಿ ಕರೀತೇವೆ. ಆದಿ ಅಂತೇಳಿ ಪ್ರಾರಂಭ, ಅಂತ್ಯ ಅಂತೇಳಿ ಕೊನೆ. ಅಂತ್ಯದಲ್ಲಿ ಗುರು ಉಚ್ಚಾರ ಮಾಡುವಾಗ ಊ ಸ್ವರ ಬರ್ತದೆ. ಇಲ್ಲಿ ಅನ್ನೋ ಆದಿಯಲ್ಲಿ ಏನ್ ಮಾಡ್ತದೆ? ಆ ಬರ್ತದೆ. ಗುರು ಊ ಕೂಡಿಸು ಆ ಗುರು ವನ್ನು, ಇದು ಮುಂದೆ ಬರುವಂತದ್ದು ಸೇರಿಸಿಕೊಂಡು ಶಬ್ದ ಬಂದಿದೆ. ಎರಡು ಸ್ವರಾಕ್ಷರಗಳು ಊ ಮತ್ತು ಆ, ಅದು ಸ್ವರವೇ ಬರುವಂತದ್ದು. ಇದಕ್ಕೆ ಸ್ವರ ಸಂಧಿ ಅಂತ ಹೇಳಿ ಕರೆದಿದ್ದೇವೆ. ಇನ್ನು ವ್ಯಂಜನ ಸಂಧಿ ಅಂತ ಹೇಳಿದಾಗ ಏನು? ಸ್ವರಕ್ಕೆ ವ್ಯಂಜನ ಅಂತ ಹೇಳಿದ್ರೆ ಅ ಅಥವಾ ಏನು, ನಾನು ಸ್ವರಾಕ್ಷರಗಳ ಮಾಲೆ ಇದೆ, ಅದಕ್ಕೆ ವ್ಯಂಜನಾಕ್ಷರಗಳು ಕಚಡ ತಪಗಳು ಅಲ್ಲಿ ಬರುವಂತದ್ದಿರ್ಬೋದು. ವ್ಯಂಜನಕ್ಕೆ ಸ್ವರ ಅಂತೇಳಿ ಕಚಡ ತಪಗಳ ಅಕ್ಷರಗಳು ಗೆ ಸ್ವರಾಕ್ಷರ ಬರುವಂತದ್ದಿರ್ಬೋದು. ಅಥವಾ ವ್ಯಂಜನಕ್ಕೆ ವ್ಯಂಜನ ಕಾರಕ ಈ ಯಾವ ಏನು ತಾವ ಪಾವ ಭಾವ ಗ ಹೀಗೆ ಬರೆದ್ರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರೀತೇವೆ. ಅಂತೇಳಿ ಸ್ವರಕ್ಕೆ ವ್ಯಂಜನ, ವ್ಯಂಜನಕ್ಕೆ ಸ್ವರ, ಅಥವಾ ವ್ಯಂಜನಕ್ಕೆ ವ್ಯಂಜನ ಬಂದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತೇಳಿ ಕರಿತೇವೆ. ಈಗ ಮೊದಲ ವಿಧವಾದ ಸಂಧಿಯನ್ನು ನಾವು ಕನ್ನಡ ಸಂಧಿಗಳು ಅಂತೇಳಿ ವಿಂಗಡಿಸಿದ್ವಿ. ಸಂಧಿ ಆಗುವಾಗ ಎರಡೂ ಪದಗಳು ಕನ್ನಡ ಇಲ್ಲದೆ ಒಂದು ಕನ್ನಡ ಮತ್ತೊಂದು ಸಂಸ್ಕೃತವಾಗಿದ್ದರೆ, ಸಂಸ್ಕೃತದಿಂದ ಬಂದ ಶಬ್ದವಾಗಿದ್ದರೆ ಅದನ್ನು ನಾವು ಕನ್ನಡ ಸಂಧಿ ಅಂತೇಳಿ ಕರಿತೇವೆ. ಕನ್ನಡ ಸಂಧಿಯಲ್ಲಿ ನಾವು ಆಗ್ಲೇ ನೋಡಿದ್ದೇವೆ ಎರಡು ವಿಭಾಗಗಳಾಗಿ ನೋಡಿದ್ವಿ, ಒಂದು ಲೋಪ ಸಂಧಿ ಮತ್ತೊಂದು ಆಗಮ ಸಂಧಿ. ಈಗ ಒಂದೊಂದಾಗಿ ನೋಡುವ. ಲೋಪ ಸಂಧಿ ಅಂತ ಹೇಳಿದ್ರೆ ಏನು? ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಸ್ವರದೊಂದಿಗೆ ಸೇರುವುದೇ ಲೋಪ ಸಂಧಿ. ಅಂದರೆ ಯಾವುದಾದ್ರೂ ಒಂದು ಉದಾಹರಣೆ ನೋಡುವ. ಈಗ ಮಾತಿಲ್ಲ, ಮಾತಿಲ್ಲ ಎಂಬುದು ಒಂದು ಶಬ್ದ. ಇದನ್ನು ವಿಂಗಡಿಸಿದಾಗ, ಎರಡು ಪದಗಳಾಗಿ ವಿಂಗಡಿಸಿದಾಗ ಮಾತು ಕೂಡಿಸು ಇಲ್ಲ. ಮಾತು ಎನ್ನುವುದು ಪೂರ್ವ ಪದ, ಇಲ್ಲ ಎನ್ನುವುದು ಉತ್ತರ ಪದ. ಇಲ್ಲಿ ಈಗ ನಾವು ನೋಡ್ಬೇಕು, ಮಾತು ತು ಅಲ್ಲಿ ಕೊನೆಗೊಂಡಂತದ್ದು ಏನು? ಪೂರ್ವ ಪದದ ಅಂತ್ಯದಲ್ಲಿ ಇತ್ತು, ಹೂ ಇತ್ತು. ಉತ್ತರ ಪದದ ಆದಿಯಲ್ಲಿ ಈ ಇತ್ತು. ಎರಡೂ ಶಬ್ದಗಳು ಸೇರಿಕೊಂಡಾಗ ಏನಾಯ್ತು? ಮಾತಿಲ್ಲ, ಈ ಮಾತ್ರ ಬರ್ತದೆ, ಮಾತಿಲ್ಲ.
ಭೂ ಎನ್ನುವುದು ಏನಾಗಿದೆ, ಒಡೆದು ಹೋಯಿತು, ಹೋಗಿದೆ, ಲೋಪವಾಗಿದೆ, ನಷ್ಟವಾಗಿದೆ. ಅದು ಯಾರೊಟ್ಟಿಗೆ ಸೇರಿತ್ತು, ಈ ಒಟ್ಟಿಗೆ ಸೇರಿದೆ. ಇದನ್ನು ಲೋಪ ಸಂಧಿ ಅಂತೇಳಿ ನಾವು ಕರೀತೇವೆ. ಇನ್ನು ಎರಡನೇ ಶಬ್ದ ನೋಡುವ, ಬೇರೆ ಒಬ್ಬ ವಿಂಗಡಿಸುವಾಗ ಏನಾಗ್ತದೆ, ಬೇರೆ ಕೂಡಿಸು ಒಬ್ಬ, ಬೇರೊಬ್ಬ, ಬೇರೆ ಆ ಪೂರ್ವ ಪದದಲ್ಲಿ ಇರುವಂತ ಬೇರೆ, ಅದರ ಆದಿಯಲ್ಲಿ ಕೊನೆಯಲ್ಲಿ ಬರುವಂತ ಸ್ವರಾಕ್ಷರ ರೇ ಏ ಒಬ್ಬ ಓ, ಎರಡು ಅಕ್ಷರಗಳನ್ನು ಈಗ ಒಟ್ಟಿಗೆ ಸೇರಿಸಿದಾಗ ಉಳಿಯುವಂಥದ್ದು ಓ ಮಾತ್ರ, ಬೇರೊಬ್ಬ ಓ ಓ ಬರುವಂಥದ್ದು, ಅದನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ಲೋಪಸಂಧಿ ಅಂತೇಳಿ ಕರೀತೇನೆ. ಇನ್ನೊಂದು ಉದಾಹರಣೆ ನಮ್ಮ, ನಿನಗಲ್ಲದೆ ನಿನಗೆ ಏ ಕೂಡಿಸು ಅಲ್ಲದೆ ಆ ನಿನಗಲ್ಲದೆ ಗ ನಿನಗಲ್ಲದೆ ಅಲ್ಲಿ ಉಳಿದದ್ದು ಯಾವುದು, ಆ ಮಾತ್ರ. ಹಾಗಾದ್ರೆ ಯಾವುದು ಹೋಗಿದೆ, ಏ ಹೋಗಿದೆ, ಲೋಪವಾಗಿದೆ. ನಿನಗಲ್ಲದೆ ದೇವರಿಂದ ದೇವರು ಪೂರ್ವ ಪದದಲ್ಲಿ ಇರುವಂತಹ ದೇವರು, ಅದರ ಕೊನೆ ಅಂತ್ಯಕ್ಕೆ ಬರುವ ಏನು ಸ್ವರ ಸಿಗ್ತದೆ, ಹೂವು. ಇಂದ ಉತ್ತರದಲ್ಲಿರುವಂತ ಇಂದ, ಅದರ ಆದಿಯಲ್ಲಿ ಈ ಇದೆ ಸ್ವರಾಕ್ಷರ, ಹೂ ಕೂಡಿಸು ಈ ಆದ ದೇವರಿಂದ ಈ ಸಿಗ್ತದೆ. ಹಾಗಾಗಿ ಹೂ ಏನಾಯ್ತು, ಲೋಪವಾಗಿ ಹೋಗಿದೆ ದೇವರಿಂದ. ಇದು ನಾವು ಗಮನಿಸಬೇಕಾದದ್ದು. ಶಬ್ದಗಳನ್ನು ಸರಿಯಾಗಿ ನೋಡಿಕೊಂಡು ಅದನ್ನು ವಿಂಗಡಿಸ್ತಾ ಹೋಗ್ಬೇಕು. ಇದು ಸ್ವರಕ್ಕೆ ಸ್ವರ ಸೇರಿ ಬಂದಾಗ ಏನಾಯ್ತು, ಸ್ವರಕ್ಕೆ ಸ್ವರ ಪರವಾಗಿ ಸ್ವರ ಸಂಧಿ ಆಗಿದೆ. ಇದರಲ್ಲಿ ಕನ್ನಡ ಸಂಧಿಗಳಲ್ಲಿ ಎರಡು ವಿಧ, ಲೋಪಸಂಧಿ ಮತ್ತು ಏನು ಆಗಮ ಸಂಧಿ. ಮೊದಲಿಗೆ ಲೋಪಸಂಧಿ ನೋಡಿದ್ವಿ, ಲೋಪ ಅಂತ ಹೇಳಿದ್ರೆ ಏನಾಗ್ತದೆ, ಮೊದಲಿಗೆ ಅದು ಪೂರ್ವ ಪದದಲ್ಲಿ ಇರುವಂತ ಕೊನೆಯ ಸ್ವರ ಏನಾಗ್ತದೆ ಲೋಪವಾಗಿ, ಅದು ಏನಾಗ್ತದೆ ಉತ್ತರ ಪದದೊಂದಿಗೆ ಸೇರಿಕೊಂಡಿರುತ್ತದೆ. ಆಗ ಅದನ್ನು ನಾವೇನಂತ ಕರಿತೇವೆ, ಲೋಪಸಂಧಿ ಅಂತ ಹೇಳಿ ಕರಿತೇವೆ. ಮಾತು ಕೂಡಿಸು ಇಲ್ಲ, ಮಾತಿಲ್ಲ, ಮಾತು ಹೂ ಕೂಡಿಸು ಈ ಇತ್ತು, ಹೂ ಹೋಗಿದೆ, ಅದು ಯಾರೊಟ್ಟಿಗೆ ಸೇರಿತ್ತು, ಈ ಒಟ್ಟಿಗೆ ಉತ್ತರ ಪದದ ಆದಿಯಲ್ಲಿರುವಂತೆ ಈ ಸ್ವರದೊಂದಿಗೆ ಬರೆಯುವಾಗ ಮಾತಿಲ್ಲ ಅಂತೇಳಿ ಬಂದಿದೆ. ಅದೇ ರೀತಿ ಎರಡನೇ ವಿಧ ಆಗಮ ಸಂಧಿ, ಆಗಮಿಸುವುದು. ಆಗಮ ಅಂತ ಹೇಳಿರುವ ಅರ್ಥವೇ ಕೊಟ್ಟು ಹೊಸದಾಗಿ ಬಂದು ಸೇರುವಂತದ್ದು ಅಂತ ಹೇಳಿದ್ರೆ, ಪದ ವಿಂಗಡಿಸಿದಾಗ ಅದು ಲೋಪಸಂಧಿ ಅಂತ ಎಣಿಸಿದ್ರು ಆಗದೇ ಇದ್ರು, ಸಂಧಿ ಕಾರ್ಯ ನಡೆದಾಗ ಯಾವುದಾದರೂ ಹೊಸ ಅಕ್ಷರವನ್ನು ಸೇರಿದ್ರೆ, ಇಲ್ಲಿ ನಾವು ಏನಾಗ್ಬೇಕು, ಲೋಪಸಂಧಿ ಮಾಡಿದರೆ ಅದರ ಅರ್ಥ ಕೊಡದೇ ಇದ್ರೆ, ಎರಡನ್ನು ನಾವು ಎನ್ಬಹುದು ಇದು ಲೋಪಸಂಧಿ ಆಗ್ತದೆ, ಇಲ್ಲ ಇದರ ಅರ್ಥ ಬೇರೆ ಆಗಿ ಬಂದ್ರೆ ಅದನ್ನು ಆಗಮಸಂಧಿ ಅಂತ. ಅಲ್ಲಿ ಹೊಸದಾಗಿ ಶಬ್ದವನ್ನು ಬರಬೇಕು. ಸಂಧಿ ಕಾರ್ಯ ನಡೆದಾಗ ಯುಕಾರ ಅಥವಾ ಉಕಾರ, ಯು ಮತ್ತು ಉ ಎರಡು ಬಂದ್ರೆ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೇವೆ. ಯು ಬಂದ್ರೆ ಯಕಾರಾಗಮ ಸಂಧಿ ಅಂತೇಳಿ ಕರಿತೇವೆ. ಊ ಬಂದ್ರೆ ವಕಾರಾಗಮ ಸಂಧಿ ಅಂತೇಳಿ ಕರಿತೇವೆ. ಅಂತ ಹೇಳಿದ್ರೆ ಸಂಧಿ ಕಾರ್ಯ ನಡೆದಾಗ ಯಾವುದಾದರೂ ಹೊಸ ಅಕ್ಷರವನ್ನು ಸೇರಿದ್ರೆ ಅದು ಆಗಮ ಸಂಧಿ. ಸಂಧಿ ಕಾರ್ಯ ನಡೆದಾಗ ಯುಕಾರವು ಆಗಮವಾದರೆ ಅದನ್ನು ಯುಕಾರ ಅಥವಾ ಯಕಾರಾಗಮ ಸಂಧಿ ಅಂತೇಳಿ ಕರಿತೇವೆ. ಈಗ ಮೊದಲ ಶಬ್ದ ನೋಡುವ, ಕೈಯಲ್ಲಿ ವಿಂಗಡಿಸಿದಾಗ ಕೈ ಕೂಡಿಸು ಅಲ್ಲಿ ಅಂತೇಳಿತ್ತು, ಬರೆಯುವಾಗ ಕೈ ಎಲ್ಲಿ ಆಗಿದೆ, ಇಲ್ಲಿರುವುದು ಅಲ್ಲಿ, ಇಲ್ಲಿ ಎಲ್ಲಿ ಬಂದಿದೆ, ಯು ಬಂದಿದೆ, ಹಾಗಿರುವಾಗ ಇದು ಬೇರೆ ಅಕ್ಷರ ಬಂದಿತ್ತು ವ್ಯಂಜನಾಕ್ಷರ, ಹಾಗಾಗಿ ಇದು ಲೋಪಸಂಧಿ ಆಗುವುದಿಲ್ಲ. ಇದನ್ನು ಆಗಮಿಸದೆ ಹೊಸದಾಗಿ ಬಂದು ಸೇರಿದ್ದು ಆ ಇರುವ ಜಾಗದಲ್ಲಿ ಯಕಾರ ಶಾಲೆ ಕೂಡಿಸು ಇಲ್ಲ, ಶಾಲೆಯಿಂದ ಶಾಲೆ ನಾವು ನೋಡ್ಲಿಕ್ಕೆ ಹೋದ್ರೆ ಲೇ ಏ ಇತ್ತು, ಇಲ್ಲಿ ಅಕ್ಷರ ಸ್ವರಾಕ್ಷರ ಈ ಇತ್ತು, ಏ ಕೂಡಿಸು ಈ ಆಗಿದ್ರೆ ಶಾಲೆಯಿಂದ ಆಗ್ಬೇಕಿತ್ತು, ಇಲ್ಲಿ ಯು ಬಂದಿದೆ. ಇದು ಯಕಾರ ಆಗಮ ಸಂಧಿ. ಮನೆ ಕೂಡಿಸು ಅನ್ನು ಮನೆಯನ್ನು, ಇಲ್ಲಿ ಯಕಾರಾಗಮ ಬಂದಿದೆ. ಸಂಧಿ ಕಾರ್ಯ ನಡೆದಾಗ ಯುಕಾರ ಬಂದಾಗ ಯಕಾರಾಗಮ, ಊಕಾರ ಬಂದ್ರೆ ಅದನ್ನು ನಾವು ವಕಾರಾಗಮ ಅಂತೇಳಿ ಕರಿತೇವೆ. ಗುರು ಕೂಡಿಸು ಅನ್ನು ಗುರುವನ್ನು, ಇಲ್ಲಿ ಬಾ ಬಂದಿದೆ, ಅಲ್ಲಿ ಆ ಇತ್ತು, ಹಾಗೆ ಇದು ಲೋಪಸಂಧಿ ಆಗ.
ಆಗ್ತಾ ಇಲ್ಲ, ಆದ್ರೆ ಇದು ಆಗಮ ಸಂಧಿ, ಮಕಾರಾಗಮ ಸಂಧಿ. ಪಿತೃವನ್ನು ಪಿತೃ ಕೂಡಿಸು ಅನ್ನು ಪಿತೃವನ್ನು ಅಂತೇಳಿ ನಾವು ಕರಿತೇವೆ. ಹಾಗಾಗಿ ಈ ಕನ್ನಡ ಸಂಧಿಯಲ್ಲಿ ನಾವು ಗಮನಿಸಬೇಕಾದದ್ದು ಎರಡೇ, ಒಂದು ಲೋಪ ಸಂಧಿ, ಮತ್ತೊಂದು ಆಗಮ ಸಂಧಿ. ಲೋಪ ಅಂತ ಹೇಳಿದ್ರೆ ನಷ್ಟವಾಗಿ ಹೋಗುವಂಥದ್ದು, ಅಂದರೆ ಕಳೆದು ಹೋಗುವುದು. ಹೇಗೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಏನಿದೆ ಅದು ಉತ್ತರ ಪದದ ಆದಿಯಲ್ಲಿರುವಂತಹ ಸ್ವರಾಕ್ಷರದೊಂದಿಗೆ ಸೇರುವಂಥದ್ದು, ಸೇರಿದಾಗ ಲೋಪವಾಗ್ತದೆ, ನಷ್ಟವಾಗ್ತದೆ. ಅದೇ ಒಂದು ಬರ್ಬೋದು, ಅದೇ ಸ್ವರ ಇರ್ಬೋದು, ಅಥವಾ ಹೀಗೆ ಈ ಬಂದಿರ್ಬೋದು, ಅಥವಾ ದೀರ್ಘವಾಗಿ ಸಹ ಬರ್ಬೋದು. ಇಕಾರಕ್ಕೆ ಈ ಹ್ರಸ್ವಸ್ವರವು ಬರ್ಬೋದು ಅಥವಾ ದೀರ್ಘ ಸ್ವರವು ಬರ್ಬೋದು, ಸೇರುವಾಗ ಎರಡು ಇದೆ. ಇನ್ನು ಆಗಮ ಸಂಧಿ ಆಗುವಾಗ ಏನಾಗ್ತದೆ, ಅದು ಲೋಪ ಅಂತ ಎಣಿಸಿದ್ರು ಅದರ ಅರ್ಥ ಬರುವುದಿಲ್ಲ, ಅದು ಏನಾಗ್ತದೆ ಯು ಬಂದಿರ್ಬೋದು ಅಥವಾ ಗು ಬಂದಿರ್ಬೋದು, ಯಕಾರ ಅಥವಾ ಮಕಾರ ಬರ್ಬೋದು. ಅದು ಈಗ ಮೊದಲ ಉದಾಹರಣೆ, ಕೈಯಲ್ಲಿ ಕೈ ಕೂಡಿಸು ಅಲ್ಲಿ ಕೈಯಲ್ಲಿ ಯಾ ಬಂದಿದೆ ಯಕಾರ, ಗುರುವನ್ನು ಗುರು ಕೂಡಿಸು ಅನ್ನು ಗುರುವನ್ನು ಗು ಬಂದಿದೆ, ಇದು ವಕಾರ ಸಂಧಿ ಅಂತೇಳಿ ಹೇಳ್ಬೋದು. ಈಗ ನಾವು ಆದೇಶ ಸಂಧಿಯ ಬಗ್ಗೆ ನೋಡುವ. ಆದೇಶ ಸಂಧಿ ಅಂತ ಹೇಳಿದ್ರೆ ಏನು, ಸಂಧಿ ಕಾರ್ಯ ನಡೆದಾಗ ಉತ್ತರ ಪದದ ಆದಿಯಲ್ಲಿರುವ, ಉತ್ತರ ಪದದ ಆದಿಯಲ್ಲಿರುವಂತಹ ಕ ಚ ಟ ತ ಪಗಳಿಗೆ ಕ್ರಮವಾಗಿ ಗಜಡದವಗಳು ಆದೇಶವಾಗಿ ಬಂದರೆ, ಈ ಗಜಡದವ ಎಲ್ಲಿ ಬರ್ತದೆ, ಈ ಗಜಡದವಗಳು ಬರುವಂತದ್ದು ಅವು ಎಲ್ಲಿ. ಈಗ ಒಂದು ಉದಾಹರಣೆ ನೋಡುವ, ಮಳೆಗಾಲ, ಮೊದಲ ಉದಾಹರಣೆ ಮಳೆಗಾಲ. ಮಳೆ ಕೂಡಿಸು ಕಾಲ ಅಂತೇಳಿ ಎರಡು ಶಬ್ದಗಳು, ಮಳೆ ಮತ್ತು ಕಾಲ ಎರಡು ಶಬ್ದಗಳಿವೆ. ಮಳೆ ಎನ್ನುವುದು ಉತ್ತರ ಪದ, ಪೂರ್ವ ಪದ. ಕಾಲ ಎನ್ನುವುದು ಉತ್ತರ ಪದ, ಕಾಲ ಎನ್ನುವುದು ಉತ್ತರ ಪದ. ಇಲ್ಲಿ ಹೇಳಿದ ವಾಕ್ಯವನ್ನು ನಾವು ಅರ್ಥ ಮಾಡಬೇಕು. ಇದು ಕಾಲ ಎನ್ನುವುದು ಉತ್ತರ ಪದ, ಮಳೆ ಎನ್ನುವುದು ಪೂರ್ವ ಪದ. ನಾವು ನೋಡಬೇಕಾದದ್ದು ಆದೇಶ ಸಂಧಿಯಲ್ಲಿ ಕೇವಲ ಉತ್ತರ ಪದವನ್ನು ಮಾತ್ರ ಗಮನಿಸಬೇಕು. ಉತ್ತರ ಪದದ ಆದಿಯಲ್ಲಿರುವ, ಇಲ್ಲಿ ಹೇಳಿದ್ದಾರೆ ಆದಿ ಅಂತೇಳಿ ಪ್ರಾರಂಭದಲ್ಲಿ ಯಾವುದೆಲ್ಲ ಅಕ್ಷರಗಳು ಬರ್ಬೋದು, ವ್ಯಂಜನ ಅಕ್ಷರಗಳು, ಕಚಟ ತಪಗಳು ಯಾವುದೇ ಇರ್ಬೋದು, ಕ ಚ ಟ ತ ಪ ಯಾವುದೇ ಬಂದಿರ್ಬೋದು ಉತ್ತರ ಪದದ ಆದಿಯಲ್ಲಿ. ಅದಕ್ಕೆ ಏನಾಗ್ಬೋದು, ಅದು ಎರಡೂ ಶಬ್ದಗಳು ಉತ್ತರ ಪದದ ಆದಿಯಲ್ಲಿ ಬಂದಂತಹ ಬಂದಿದ್ರೆ ಅದಕ್ಕೆ ಏನಾಗ್ತದೆ, ಕಾಯಿರುವ ಜಾಗಕ್ಕೆ ಡಾ ಬರುತ್ತದೆ, ಛ ಇರುವಲ್ಲಿ ಜ ಮತ್ತೆ ಟಾ ಡಾ ಡ ಗಜಡದ ಬರ್ತದೆ, ಬರುವಂತದ್ದು ಯಾವುದು ಗಜಡದ. ಗಜಡದವಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಹೇಳಿ ಹೇಳ್ತೇವೆ. ಈಗ ಮೊದಲ ಉದಾಹರಣೆ ನಾವು ನೋಡಿದ್ದೇವೆ, ಮಳೆಗಾಲ, ಮಳೆ ಕುಡಿಸು ಕಾಲ. ಮಳೆ ಎನ್ನುವುದು ಒಂದು ಶಬ್ದ, ಕಾಲ ಎನ್ನುವುದು ಒಂದು ಶಬ್ದ. ಇಲ್ಲಿ ಕಾಲ ಎನ್ನುವುದು ಉತ್ತರ ಪದ, ಅದರ ಆದಿಯಲ್ಲಿ ಬರುವಂತದ್ದು ಕ, ಅದಕ್ಕೆ ಆದೇಶವಾಗಿ ಬಂದಾಗ ಸೇರಿಕೊಂಡಾಗ ಬಂದದ್ದು ಗ. ಅದು ಏನಾಯ್ತು, ಮಳೆ ಕುಡಿಸು ಕಾಲ ಎನ್ನುವುದು ಮಳೆ, ಗಾಲ ಆಯಿತು. ಇವಾಗ ಎರಡನೇ ಶಬ್ದಕ್ಕೊಬ್ಬ ಕಂಬನಿ, ಕಣ್ ಕೂಡಿಸು ಪನಿ, ಇಲ್ಲಿ ಪಾ ಇತ್ತು, ಅಲ್ಲಿ ಬರುವಾಗ ಏನಾಯ್ತು ಕಂಬನಿ ಭ ಬಂತು, ಪಾ ಇರುವ ಜಾಗದಲ್ಲಿ ಭ ಬಂದಂತದ್ದು. ಹಳಗನ್ನಡ, ಹಳ ಕೂಡಿಸು ಕನ್ನಡ, ಅಲ್ಲಿ ಏನಿತ್ತು ಉತ್ತರ ಪದದ ಆದಿಯಲ್ಲಿ ಕಾಯಿತ್ತು, ಅದು ಹಳ ಮತ್ತು ಕನ್ನಡ ಸೇರಿಕೊಂಡಾಗ ಹಳಗನ್ನಡ, ಹಳೆಯದಾದಂತಹ ಕನ್ನಡ, ಹಿಂದಿನ ಕನ್ನಡ ಇದು ಸೇರಿಕೊಂಡಾಗ ಹಳಗನ್ನಡ ಆಯಿತು. ಕಚಡ ತಪಗಳಿಗೆ ಗಜಡದಪ ಬಂತು, ಕಾ ಜಾಗದಲ್ಲಿ ಗಾ ಬಂದಿದೆ. ಬೆಟ್ಟದಾವರೆ, ಬೆಟ್ಟ ಕೂಡಿಸು ತಾವರೆ, ಬೆಟ್ಟದಾವರೆ, ಬೆಟ್ಟ ಎನ್ನುವುದು ಪೂರ್ವ ಪದದಲ್ಲಿ ಬಂದದ್ದು, ತಾವರೆ ಎನ್ನುವುದು ಉತ್ತರ ಪದ. ಉತ್ತರ ಪದದ ಆದಿಯಲ್ಲಿ ತಾ ಇತ್ತು, ಅಲ್ಲಿ ಬಂದಂತದ್ದು ವ್ಯಂಜನ ಯಾವುದು, ತಾಕೆ ದ ಆದೇಶವಾಗಿ ಬಂದಿದೆ. ಎರಡನೇ ಹೂ ಪುಟ್ಟಿ, ಅದು ಹೂ ಕೂಡಿಸು ಪುಟ್ಟಿ, ಬು ಇದ್ದಲ್ಲಿ ಏನಾಯ್ತು ಹೂ ಬರುವಂತದ್ದು ಆದೇಶವಾಗಿ ಬರುವಂತದ್ದನ್ನು ನಾವು ಗಮನಿಸಬಹುದು, ನೆನಪು.
ಬಗ್ಗೆ ಬಹಳ ಸುಲಭ. ಕಚಟ ತಾಪಗಳು ಇರುವಂತದ್ದು ಎಲ್ಲಿ? ಉತ್ತರ ಪದದ ಆವಿಯಲ್ಲಿ. ಇದು ಪ ಕ ಕ ಮತ್ತು ಪು ಬಂದಿದೆ, ಅದಕ್ಕೆ ಆದೇಶವಾಗಿ ಬರುವುದು ಗಜಡದ ರುಗಳು. ಮೊದಲ ಉದಾಹರಣೆಗೆ ಕ ಇರುವಲ್ಲಿಗ ಪ ಇರುವಲ್ಲಿ ಏನಾಯಿತು? ಭಾ ಬಂತು. ಪುನೊಮ್ಮೆ ಖ ಇರುವ ಜಗಕ್ಕೆ ಗ, ಪ ಇರುವಲ್ಲಿ ಧ, ಪ ಇರುವಲ್ಲಿ ಭಾ ಬರುವಂತದ್ದು. ಇದನ್ನು ನಾವು ಗಮನಿಸಿ ಬಹಳ ಸುಲಭ. ಕಚಟ ತಪ್ಪಗಳಿಗೆ ಗಜಡದ ರುಗಳು ಬಂದ್ರೆ ಇಲ್ಲಿ ಉತ್ತರ ಪದದಲ್ಲಿ ಆದಿಯಲ್ಲಿ ಕಚಟ ತಪ್ಪಕ್ಕೆ ಗಜಡದ ಬಂದ್ರೆ ಅದನ್ನು ನಾವು ಆದೇಶ ಸಂಧಿ ಅಂತೇಳಿ ಕರೀತೇವೆ.